ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಪ್ರೆಗ್ನೆಂಟ್ ಲೇಡಿಯಲ್ಲಿ ಡೇ 1 9th ಮಂತ್ವರೆಗೂ ಅನೇಕ ರೀತಿಯಾದಂಥ ಒಂದು ಬಾಡಿಲಿ ಚೇಂಜಸ್ ಆಗ್ತಾ ಇರುತ್ತೆ. ಹಾರ್ಮೋನಲ್ ಚೇಂಜಸ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಮತ್ತು ಬಾಡಿಲಿ ಪೇಯ್ನ್ಸ್ ಆಗಿರ್ಬೋದು, ಒಂದು ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ಅನೇಕ ರೀತಿಯಾದಂಥ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸೊ ಡೇ 1 ಹಿಡಿದು ಲಾಸ್ಟ್ ಮಂತ್ವರೆಗೂ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗು ಬಾಯ್ ಅಥವಾ ಗರ್ಲ್ ಅಂತ ತಿಳ್ಕೊಳ್ಳುವ ಒಂದು ಆಸಕ್ತಿ, ಉತ್ಸುಕತೆ ಮತ್ತು ಕ್ಯೂರಿಯಾಸಿಟಿ ಪ್ರತಿಯೊಬ್ಬ ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಪ್ರತಿಯೊಂದು ಪ್ರೆಗ್ನೆಂಟ್ ಲೇಡಿಯ ಬಾಡಿ ಸಿಂಪ್ಟಮ್ಸು ಸೆಪ್ರೇಟ್ ಆಗಿರುತ್ತೆ, ಬಾಡಿ ಕಂಡೀಷನ್ಸು ಸೆಪ್ರೇಟ್ ಆಗಿರುತ್ತೆ. ಬಟ್ ಸ್ಟಿಲ್ ನಮ್ಮ ಪೂರ್ವಿಕರು, ಅಜ್ಜಿಯರು ಅಥವಾ ಹಿಂದಿನ ಕಾಲದ ಒಂದು ಹಿರಿಯ ಮಹಿಳೆಯರು ಒಂದು ಪ್ರೆಗ್ನೆಂಟ್ ಲೇಡಿಯ ಬಾಡಿ ಸಿಂಪ್ಟಮ್ಸನ್ನು ನೋಡಿ ಅವರ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥದ್ದು ಗಂಡು ಅಥವಾ ಹೆಣ್ಣು ಮಗು ಅಂತ ಕ್ಷಣದಲ್ಲಿ ಊಹೆಯನ್ನು ಮಾಡಿ ಹೇಳಿಬಿಡ್ತಾ ಇದ್ರು. ಈ ಊಹೆ 90% ನಿಜಾನೇ ಆಗ್ತಾ ಇತ್ತು. ಸೊ ಅವರ ಒಂದು ಅನುಭವದ ಪ್ರಕಾರ ಹೊಟ್ಟೆಯಲ್ಲಿ ಯಾವ ಮಗು ಬೆಳೀತಾ ಇದೆ ಅನ್ನೋದನ್ನು ಹಿಂದಿನ ಕಾಲದಲ್ಲಿ ತಿಳ್ಕೊತಾ ಇದ್ರು. ಸೊ ಅದೇ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋದಲ್ಲಿ ಒಂದು ಬೇಬಿ ಬಾಯ್ ಅಥವಾ ಒಂದು ಬೇಬಿ ಗರ್ಲ್ ಸಿಂಪ್ಟಮ್ಸನ್ನು ಪ್ರೆಗ್ನೆಂಟ್ ಲೇಡಿಯಲ್ಲಿ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಒಂದು ಲಕ್ಷಣ ನೋಡೋದಾದರೆ ಹೊಟ್ಟೆಯ ಒಂದು ಶೇಪ್, ಹೊಟ್ಟೆಯ ಆಕಾರ ಅನ್ನೋದು ಚೂಪಾಗಿ ಮುಂದಗಡೆ ಪಾಯಿಂಟೆಡ್ ಆಗಿ ಇದ್ದು, ಮತ್ತು ಚಿಕ್ಕ ಒಂದು ಹೊಟ್ಟೆಯ ಶೇಪ್ ಇದ್ದರೆ, ಸೈಜ್ ಇದ್ದರೆ ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು. ನೀವು 8th ಮಂತ್ ಅಲ್ಲಿ ನೋಡೋದಾದರೆ ಒಂದು ಗರ್ಭ ಮುಂದೆ ಪಾಯಿಂಟೆಡ್ ಆಗಿ ಚೂಪಾಗಿ ಇರೋದು, ಮತ್ತು ಎಗ್ ಶೇಪಲ್ಲಿ ಇದ್ದರೆ, ಮತ್ತು ಒಂದು ಹೊಟ್ಟೆ ಗಾತ್ರ ತುಂಬ ಚಿಕ್ಕದಾಗೇ ಇತ್ತು ಲಾಸ್ಟ್ ಟ್ರೈಮಿಸ್ಟರಲ್ಲಿ ಅಂತಂದರೆ ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡ್ತಾಯಿದ್ರು. ಅದೇ ಒಂದು ಹೊಟ್ಟೆ ತುಂಬ ದೊಡ್ಡದಾಗಿ ಇದ್ದು ಸ್ಪ್ರೆಡ್ ಆಗಿದ್ದರೆ, ಗೋಳಾಕಾರವಾಗಿ ಪಾಟ್ ಶೇಪಲ್ಲಿ ಇತ್ತು ಅಂತಂದರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡಿ ಹೇಳ್ತಾಯಿದ್ರು. ನೆಕ್ಸ್ಟ್ ಸಿಂಪ್ಟಮನ್ನು ನೋಡೋದಾದರೆ, ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿಯ ವೆಯ್ಟು 12-14 ಕೆಜಿಸು 9 ಜಾಸ್ತಿ ಆಗುವಂಥ ಎಲ್ಲ ಚಾನ್ಸಸ್ ಇರುತ್ತೆ. ಬಟ್ ಕೆಲವರಲ್ಲಿ ಒಂದು ಬಾಡಿ ವೆಯ್ಟ್ ಅನ್ನೋದು ಜಾಸ್ತಿ ರೈಸ್ ಆಗದೆ ಒಂದು ಹೊಟ್ಟೆ ಆಕಾರ ಮಾತ್ರ ದಪ್ಪ ಆಗಿರುತ್ತೆ, ಕೈಕಾಲು ಅದೇ ಮೋಸಲ್ಲಿ ಇರುತ್ತೆ, ಅದೇ ಒಂದು ವೆಯ್ಟಲ್ಲಿ ಇರುತ್ತೆ ಅಂತ ಹೇಳೋದಾದರೆ ಅಂಥವ್ರಿಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಬಾಡಿ ಮಾಸ್ ಅನ್ನೋದು ಚೇಂಜ್ ಆಗೋಲ್ಲ, ಕೇವಲ ಒಂದು ಹೊಟ್ಟೆ ಆಕಾರ ಮಾತ್ರ ಸೈಜಲ್ಲಿ ಸ್ವಲ್ಪ ಬೆಳೆಯುತ್ತೆ ಆಗಿದ್ದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಗರ್ಲ್ ಬೇಬಿ ಆಗೋರಿಗೆ ಒಂದು ಬಾಡಿ ಮಾಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ಬಾಡಿ ವೆಯ್ಟ್ ಅನ್ನೋದು 12-14 ಕೆಜಿಸ್ ಅಥವಾ 16 ಕೆಜಿಸ್ವರೆಗೂ ರೈಸ್ ಆಗುತ್ತೆ, ಮತ್ತು ಕೈ ಕಾಲು ಫೇಸಲ್ಲೂ ಸಹ ಒಂದು ಫ್ಯಾಟು ಪುಟ್ಟಪ್ ಆಗುತ್ತೆ, ಗುಂಡು ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಮೈ ತುಂಬಿಕೊಂಡು ಚೆನ್ನಾಗಿ ಆಗ್ತಾರೆ, ಮತ್ತು ಹೊಟ್ಟೆ ಸೈಜ್ ತುಂಬ ದೊಡ್ಡದಾಗಿ ಇರುತ್ತೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಪೂರ್ವಿಕರು ಗೆಸ್ ಮಾಡಿ ಹೇಳ್ತಾ ಇದ್ರು. ಇದೊಂದು ತುಂಬ ತುಂಬ ಇಂಪಾರ್ಟೆಂಟ್ ಸಿಂಪ್ಟಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಸಿಂಪ್ಟಮ್ ಅಂತ ಹೇಳೋದಾದರೆ ಸ್ಲೀಪಿಂಗ್ ಪೊಸಿಷನ್. ಜಾಸ್ತಿ ಒಂದು ಲೆಫ್ಟ್ ಸೈಡಲ್ಲಿ ಟರ್ನ್ ಮಾಡಿ ಮಲಗುವಂಥ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳ್ಬೋದು. ಅದೇ ಜಾಸ್ತಿ ಒಂದು ರೈಟ್ ಸೈಡ್ಗೆ ಟರ್ನ್ ಮಾಡಿ ಮಲಗೋದಕ್ಕೆ ಪ್ರಿಫರ್ ಮಾಡುವಂಥವ್ರಿಗೆ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ಗೆಸ್ ಮಾಡಿ ಈಸಿಯಾಗಿ ಹೇಳ್ಬೋದು. ಸೊ ನಮ್ಮ ಪೂರ್ವಿಕರು ಒಂದು ಪ್ರೆಗ್ನೆಂಟ್ ಲೇಡಿಯ ನಿದ್ದೆ ಒಂದು ನೋಡಿ ಯಾವ ಬೇಬಿ ಅಂತ ಈಸಿಯಾಗಿ ಹೇಳ್ತಾ ಇದ್ರು. ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಜಾಸ್ತಿ ನಿದ್ದೆ ಮಾಡುವಂಥ ಒಂದು ಪ್ರೆಗ್ನೆಂಟ್ ಲೇಡೀಸ್ಗೆ ಹೆಣ್ಣು ಮಗುನೇ ಆಗುತ್ತೆ ಅಂತ ಹೇಳ್ತಾ ಇದ್ರು. ಜಾಸ್ತಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಹೆಚ್ಚಿನ ಟೈಮಲ್ಲಿ ನಿದ್ದೆಯನ್ನು ಮಾಡುವಂಥ ಮಹಿಳೆಯರಿಗೆ ಹೆಣ್ಣು ಮಗು ಆಗುತ್ತೆ ಅಂತ ಹೇಳ್ಬೋದು. ಇದು ನಮ್ಮ ಪೂರ್ವಿಕರ ಒಂದು ಅನುಭವದ ಮಾತು. ಮತ್ತು ಒಂದು US-based ಯೂನಿವರ್ಸಿಟಿಯಲ್ಲಿ ರಿಸರ್ಚಸ್ ಮಾಡಿದಾಗ ಶೇಕಡ ಜಾಸ್ತಿ ಹೊತ್ತು ನಿದ್ದೆಯನ್ನು ಮಾಡುವಂಥ ಒಂದು ಪ್ರೆಗ್ನೆಂಟ್ ಲೇಡಿಯಲ್ಲಿ ಹೆಣ್ಣು ಮಗುನೇ ಆಗುತ್ತೆ ಅಂತ ಸೈಂಟಿಫಿಕಲಿ ಪ್ರೂವ್ ಸಹ ಆಗಿದೆ. ಸೊ ಜಾಸ್ತಿ ಹೊತ್ತು ನಿದ್ದೆಯನ್ನು ಮಾಡುವಂಥವ್ರಿಗೆ ಒಂದು ಗರ್ಲ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಸಹ ಹೇಳ್ತಾ ಇದ್ರು. ಮತ್ತು ಕೆಲವೊಂದು ರಿಸರ್ಚಸ್ ಪ್ರಕಾರ ಹೆಣ್ಣು ಮಗುನೇ ಆಗುತ್ತೆ ಅಂತಲೂ ಸಹ ಹೇಳಲಾಗಿದೆ. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಒಂದು ಇನ್ಯಾಕ್ಟಿವ್ ಆಗಿರುವಂಥದ್ದು, ಫೆಟೀಗ್ ಜಾಸ್ತಿ ಇರುವಂಥದ್ದು, ಟಯರ್ಡ್ನೆಸ್ ಜಾಸ್ತಿ ಇರುವಂಥದ್ದು, ಕೆಲಸ ಮಾಡೋದಕ್ಕೆ ತುಂಬ ಒಂದು ಇನ್ಯಾಕ್ಟಿವನ್ನು ತೋರಿಸೋದು, ಅನ್ಇಂಟ್ರೆಸ್ಟನ್ನು ತೋರಿಸೋದು ಅಂಥವ್ರಿಗೆ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಜಾಸ್ತಿ ನಿದ್ದೆಯನ್ನು ಮಾಡದೆ ನಾರ್ಮಲ್ ಆಗಿ ನಿದ್ದೆಯನ್ನು ಮಾಡುವಂಥದ್ದು ಅಥವಾ ಒಂದು ಕಡಿಮೆ ನಿದ್ದೆಯನ್ನು ಮಾಡುವಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಒಂದು ಪೂರ್ವಿಕರ ಒಂದು ಅನುಭವದ ಮಾತಾಗಿದೆ. ಅದೇ ರೀತಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ನಾರ್ಮಲ್ ಆಗಿ ಎಲ್ಲ ಕೆಲಸಗಳನ್ನು ಮೊದಲಿನ ಥರನೇ ಮಾಡ್ತಾ ಬರೋದು, ಮತ್ತು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರುವಂಥವ್ರಿಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ನಮ್ಮ ಪೂರ್ವಿಕರು ಗೆಸ್ ಮಾಡಿ ಹೇಳ್ತಾ ಇದ್ರು. ಸೊ ಫ್ರೆಂಡ್ಸ್, ಈ ಒಂದು ಸಿಂಪ್ಟಮ್ಸು ನಿಮ್ಮಲ್ಲೂ
ಇದೆ ಅಂತ ಆದರೆ ನಿಮಗೂ ಸಹ ಒಂದು ಬಾಯ್ ಬೇಬಿ ಅಥವಾ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ನೀವು ಶೇಕಡ 90-95% ಅಷ್ಟು ಪ್ರೆಡಿಕ್ಟನ್ನು ಮಾಡ್ಬೋದು. ಇದು ನಮ್ಮ ಪೂರ್ವಿಕರ ಒಂದು ಅನುಭವದ ಮಾತು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಟೇಕ್ ಕೇರ್, ಸಿ ಯು, ಬಾಯ್ ಗಾಯ್ಸ್.